ಎಲ್ಲಾ ಕೆಲಸಗಳಿಗೂ ಆಧಾರ್ ಅನಿವಾರ್ಯವಾಗಿರುವ ಆ ಸಂದರ್ಭದಲ್ಲಿ ಹಿರಿಯ ಜೀವಗಳು ಮತ್ತು ಎತ್ತು ಓಡಾಡಲಾಗದಂತ ಆಸಕ್ತರು ಆಧಾರ್ ಕೇಂದ್ರಗಳಿಗೆ ಹೋಗಿ ಆಧಾರ್ ಮಾಡಿಸಲಾಗದೆ ಸಂಕಟಪಡುತ್ತಿದ್ದಾರೆ ಇಂತವರ ಸೇವೆಗಿಂದೇ ಕೆಲಸ ಮಾಡುತ್ತಿದ್ದಾರೆ ಮಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ವೇದವ್ಯಾಸ ಕಾಮತವರು मंगलूरु नगर भगवती देवस्थान रस्तेय अटल सेवा केंद्र सेवांजलि चारिटेबल ट्रस्ट न सहयोग वार निरंतर आधार नोंदणी अभियान नडेसलागित्तु वेदव्यास कामतर नेतृत्व में नडेद अभियान 3800 क्कू हेच्चु मंदि आधार नोंदणी माडिकोंडिद्दारे इल्लिगे नोंदणी माडिकोळ्ळलु बंदवरल्लि हलवरु तम्म मनेय हिरियरु आशक्तरु इद्दारे ಅವರ ಆಧಾರ ನೋಂದಣಿಗೆ ಸಹಕರಿಸಿ ಎಂಬಂತೆ ವೇದವ್ಯಾಸ ಕಾಮತ್ರಲ್ಲಿ ಕೇಳಿದ್ರು ಅದರಂತೆ ಕಾರ್ಯಪ್ರವೃತ್ತರಾಗಿರುವ ವೇದವ್ಯಾಸ ಕಾಮತ್ ಮತ್ತು ಅವರ ತಂಡ ಇಂದಿನಿಂದ ಆಸಕ್ತರಿಗಾಗಿ ಆಧಾರ ನೋಂದಣಿ ಅಭಿಯಾನವನ್ನು ಆರಂಭಿಸಿದ್ದಾರೆ ಆಧಾರ್ ನೋಂದಣಿಗೆ ಸಂಬಂಧಿಸಿದ ಪರಿಕರಗಳೊಂದಿಗೆ ಆಸಕ್ತರು ಮತ್ತು ವೃದ್ಧರು ಇರುವಲ್ಲಿಗೆ ಹೋಗುವ ತಂಡ ಅಲ್ಲಿಯೇ ಆಧಾರ್ ನೋಂದಣಿ ಪ್ರಕ್ರಿಯೆ ನಡೆಸುತ್ತಿದೆ ಈಗಾಗಲೇ 150 ಮಂದಿ ಆಸಕ್ತರು ಹೆಸರು ನೋಂದಾಯಿಸಿದ್ದಾರೆ ಮೊದಲ ದಿನದ ಅಭಿಯಾನದಲ್ಲಿ 20 ಮಂದಿಯ ಆಧಾರ್ ನೋಂದಣಿ ಕಾರ್ಯ ಮುಗಿಸಲಾಗಿದೆ ಎಂಬ ಮಾಹಿತಿಯನ್ನ ವೇದವ್ಯಾಸ ಕಾಮತ್ ನೀಡಿದ್ದಾರೆ ಮಂಗಳೂರಿನ ಭಗವತಿ ದೇವಸ್ಥಾನದ ರಸ್ತೆಯಲ್ಲಿರುವ ಅಟಲ್ ಸೇವಾ ಕೇಂದ್ರದ ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಮಂಗಳೂರಿನಲ್ಲಿ ಬಹಳ ಯಶಸ್ವಿಯಾದ ಆಧಾರ ಮೇಳವನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾಗಿ ಬಹಳ ಯಶಸ್ವಿಯಾಗಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಬಹಳ ಸಂತೋಷ ಏನಂತ ಹೇಳಿದ್ರೆ ಆ 3 ದಿವಸದ ಆಧಾರ ಮೇಳದಲ್ಲಿ 3230 ಜನರಿಗೆ ಆಧಾರ ಮಾಡುವ ಮುಖಾಂತರ ಈ ಒಂದು ಆಧಾರ ಮೇಳ 15 ಮಿಷನ್ ಅನ್ನು ಒಳಪಟ್ಟು ಬಹಳ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಈ ಕಾರ್ಯದಲ್ಲಿ ವೇದವ್ಯಾಸ ಕಾಮತ್ರಿಗೆ ಮಂಗಳೂರು ಸೆಂಟ್ರಲ್ ವಾರ್ಡ್ ಕಾರ್ಪೊರೇಟರ್ ಪೂರ್ಣಿಮಾ ವಾರ್ಡ್ ಬಿಜೆಪಿ ಅಧ್ಯಕ್ಷ ಮುಳಿದರ್ ನಾಯಕ್ ಮಂಗಳೂರು ಉತ್ತರ ಶಕ್ತಿ ಕೇಂದ್ರದ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಪೂರ್ವ ಶಕ್ತಿ ಕೇಂದ್ರದ ಕಾರ್ಯದರ್ಶಿ ಶ್ರೀಕಾಂತ್ ರಾವ್ ಬಿಜೆಪಿ ಪ್ರಮುಖ ಗಿರೀಶ್ ಮತ್ತಿತರು ಸಾಥ್ ನೀಡಿದ್ರು ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು